ನಮಸ್ತೆ ಎಲ್ಲರಿಗೂ. ಇದು ಯೆಲ್ಲೋ ಕಲರು ಗಲಾಟೆ ಹೂವು. ಇದು ಬೀಜ ತಂದು ಹಾಕಿದ್ದು ನಮ್ಮ ತಂಗಿ ಹತ್ರ ತಗೊಂಡು ಹೋದಾಗ ಹೋದ ಸರಿ ಸ್ವಲ್ಪ ತಂದು ಹಾಕಿದ್ದೆ, ಒಂದೇ ಒಂದು ಸಸಿ ಬಂದು ಇವಾಗ ಪೂರ್ತಿ ಯೆಲ್ಲೋ ಇದೆ. ಅದು ನನ್ನ ಹತ್ರ ಇರೋದು ಸ್ವಲ್ಪ ರೆಡ್ಡು ಮೆರೂನ್ ಮೆರೂನು ಇನ್ನೊಂದು ಮೆರೂನು ಯೆಲ್ಲೋ ಮಿಕ್ಸು ಇವೆರಡೇ ಇದ್ದಿದ್ದು. ಆ ಪ್ಯಾಕೆಟ್ ಮೇಲೆ ವೈಟ್ ಕೂಡ ಹಾಕಿದ್ರು, ನಾವು ವೈಟು ಬರುತ್ತೆ ಅಂದ್ಕೊಂಡ್ವಿ. ಒಂದೇ ಸಸಿ ಬಂದಿರೋದಕ್ಕೆ ಅದು ಬರುತ್ತೋ ಇಲ್ಲೋ ಗೊತ್ತಿಲ್ಲ. ನಾನು ತಂದಿರೋದು ಇನ್ನೂ ಬೀಜ ಹಾಕಿಲ್ಲ, ಹಾಕಿದ್ಮೇಲೆ ಅದು ಗೊತ್ತಾಗುತ್ತೆ. ಬಂದಿದ್ದು ಬೀಜನೂ ಸರಿಯಾಗಿ ಬರಲಿಲ್ಲ ಅಂತ ಹೇಳಿದ್ಲು. ಅದಲ್ಲದೆ ಈ ವಿಡಿಯೋದಲ್ಲಿ ನಿಮಗೆ ನಾನು ಮೊನ್ನೆ ಜಾಜಿ ಗಿಡ, ಇವಾಗ ಮಳೆ ಬರ್ತಾ ಇದೆ, ಬಿಸಿಲು ಅಷ್ಟಿರಲ್ಲ, ಆದ್ರೂ ಎಲೆಗಳೆಲ್ಲ ಹಿಂದ್ಗಡೆಯಿಂದ ಒಣಗ್ತಾ ಇದೆ ಅಂತ ಹೇಳಿದ್ದೆ. ಇದು ಒಂಥರ ಕಾಯಿಲೆನೇ. ಮಲ್ಲಿಗೆ ಗಿಡದಲ್ಲಿ ಇತ್ತು, ನಾನು ನೋಡಿದಾಗ ಆ ಕಡೆ ಕ್ಲೀನ್ ಮಾಡವ ನೋಡಿ ಮಲ್ಲಿಗೆ ಗಿಡನೂ ಹಂಗೆ ಆಗ್ತಾ ಇದೆಯಲ್ಲ ಅಂತ ಎಲ್ಲ ಗಮನಿಸ್ದೆ. ಇದು ಒಂದ್ಸರಿ ಕ್ಲೀನ್ ಮಾಡ್ಕೊಂಡೆ, ಮತ್ತೆ ಅದೇ ಥರ ಆಗ್ತಾ ಇತ್ತಲ್ಲ. ಇವಾಗ ಆ ಕಾಯಿಲೆನೇ ಇರಬೇಕು ಇದಕ್ಕೂ ಅಂತ ಹೇಳ್ಬಿಟ್ಟು ನಾನು ಇವತ್ತು ಆ ಥರ ಇರೋ ಎಲೆ ಸ್ಟೆಮ್ಮು ಎಲ್ಲ ತೆಗಿತಾ ಇದ್ದೀನಿ. ಆಮೇಲೆ ಅಲ್ಲಿ ಹೆಚ್ಚು ಕಮ್ಮಿ ಒಂದು ಮೂರ್ನಾಲ್ಕು ಗಿಡಕ್ಕೆ ಸ್ಪ್ರೆಡ್ ಆಗಿಬಿಟ್ಟಿದೆ ಅದು. ಇವಾಗ ಅದಕ್ಕೆ ಅದೆಷ್ಟು ಗಿಡನೂ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಎಲ್ಲೆಲ್ಲಿ ಒಣಗಿದೆಯೋ ಅದನ್ನೆಲ್ಲ ತೆಗಿತೀನಿ, ಒಂದು ಎಲೆನೂ ಬಿಡದಂಗೆ ತೆಗೆದು ಕ್ಲೀನ್ ಮಾಡ್ತೀನಿ. ಯಾಕೆಂದರೆ ಮಲ್ಲಿಗೆ ಮೊಗ್ಗು ಡಬಲ್ ಪೆಟಲ್ಲೆ ಇದೆಯಲ್ಲ, ಅದಾದರೂ ಮೊಗ್ಗು ಒಂಥರ ಸುಟ್ಟೋದಂಗೆ ಆಗಿದೆ, ಇನ್ನೂ ಮೊಗ್ಗು ಡೆವಲಪ್ಪೇ ಆಗಿಲ್ಲ, ಹಂಗಾಗಿದೆ. ಈ ಥರ ಅದು ಗೊತ್ತೇ ಆಗಲ್ಲ ನಮಗೆ, ಅಲ್ಲಿ ಹುಳ ಇದೆ ಅಂತ ಕಾಣಿಸೋದು ಇಲ್ಲ, ಗೊತ್ತೂ ಆಗಲ್ಲ. ನಾನು ನೋಡಿ ಇಲ್ಲಿ ಕೆಳಗಡೆ ಚಿಕ್ಕ ಎರಡು ಇದಾವಲ್ಲ ಮಲ್ಲಿಗೆ ಗಿಡ, ಅದಕ್ಕೆ ಬಂದಿತ್ತು. ಎರಡು ಮೂರು ಎಲೆ ನೋಡಿದೆ ನಾನು, ಯಾಕೆ ಈ ಥರ ಆಗಿದೆಯಲ್ಲ ಅಂತ ನೋಡಿಬಿಟ್ಟು ಡೌಟ್ ಬಂದು ಅದರಿಂದ ಏನಾದ್ರು ಅದಕ್ಕೆ ಸ್ಪ್ರೆಡ್ ಆಗಿದೆಯಾ ಅಂತ ಹೇಳಿಬಿಟ್ಟು ನೋಡಿದೆ. ನೋಡಿ ಇದು ಈ ಥರ ಆಗಿದೆ, ಮಧ್ಯದಲ್ಲಿ ವೈಟ್ ವೈಟ್ ಕಾಣಿಸ್ತಾ ಇದೆಯಲ್ವಾ ಗೆರೆ, ಇದು ಗೆರೆ ಗೆರೆ ಥರ ಅದು. ಆಮೇಲೆ ಇನ್ನು ಇಲ್ಲೊಂದು ನಾಲ್ಕೈದು ಎಲೆ ಕಿತ್ಬಿಟ್ಟೆ ನಾನು ಫಸ್ಟ್ ಸ್ಟಾರ್ಟಿಂಗ್ ನೋಡಿ, ಆಮೇಲೆ ಎಲ್ಲ ಕಡೆ ಆ ಥರ ಆಗ್ತಾ ಇರೋದು ನೋಡಿ ಆಮೇಲೆ ನಾನು ಇದು ಜಾಜಿ ಗಿಡಕ್ಕೂ ಇದೇ ಕಾಯಿಲೆ ಇರಬೇಕು ಅಂದ್ಕೊಂಡು ತೆಗಿತಾ ಇದ್ದೀನಿ. ಯಾಕೆಂದರೆ ಜಾಜಿ ಗಿಡದಲ್ಲಿ ಎಲೆ ಚಿಕ್ಕದಾಗಿರುತ್ತೆ, ಬೇಗನೆ ಒಣಗೋಗ್ಬಿಡುತ್ತೆ ಕಾಯಿಲೆ ಬಂದು ಸ್ವಲ್ಪ ದಿನಕ್ಕೆ. ಇವು ಸ್ವಲ್ಪ ದೊಡ್ಡದಾಗಿರುತ್ತಲ್ವ, ನಿಧಾನವಾಗಿ ಒಣಗ್ತಾ ಬರ್ತವೆ. ಅದರಿಂದ ನಾನು ಅಂದ್ಕೊಂಡು ಇವ ಇಲ್ಲಿ ಎಷ್ಟು ಗಿಡಕ್ಕೆ ಸ್ಪ್ರೆಡ್ ಆಗಿದೆ ಅದರಷ್ಟು ಎಲೆಗಳು ಒಂದೇ ದಿನ ತೆಗೆದಿದ್ದೀನಿ ನಾನು. ಎಲ್ಲ ತೆಗೆದ್ಬಿಟ್ಟು ಆ ಎಲೆಗಳೆಲ್ಲ ಗೊಬ್ಬರಕ್ಕೆ ಹಾಕಲಿಲ್ಲ, ಬೇರೆ ಕಡೆ ಹಾಕಿದ್ದಾಯಿತು. ಯಾಕೆಂದರೆ ಅದು ಒಂಥರ ಕಾಯಿಲೆ ನಮಗೆ ಕಣ್ಣಿಗೆ ಕಾಣಿಸಲ್ಲ, ಆ ಥರ ಆಗುತ್ತೆ. ಎಲೆಗಳು ನೋಡಿ, ಇದು ಜಾಜಿ ಗಿಡದ ಎಲೆ ಅಂದರೆ ಕೆಳಗಡೆಯಿಂದ ಒಣಗ್ತಾ ಇದೆ, ಆ ಥರ ಒಣಗಬಾರ್ದು. ನೋಡೋಕ್ಕಂದ್ರೆ ದೊಡ್ಡ ಎಲೆನೂ ಅಲ್ಲ, ಅದು ಹಳೆ ಎಲೆನೂ ಅಲ್ಲ, ಇವಾಗ ಮೊನ್ನೆ ಪ್ರೂನ್ ಮಾಡಿದ್ಮೇಲೆ ಚಿಗುರ್ಕೊಂಡಿರೋವು, ಅದರಿಂದ ಡೌಟ್ ಬಂತು. ಆಮೇಲೆ ನೋಡಿ ಇದೇ ಡಬಲ್ ಪೆಟಲು ಅಂತ ಹೇಳಿದ್ದೀನಿ, ಇದರಲ್ಲಿ ಮೊಗ್ಗು ನೋಡಿ ತೋರಿಸ್ತೀನಿ. ಆಮೇಲೆ ಇದರಲ್ಲಿ ಎಲೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ ಇದು ಕಾಯಿಲೆ ಅನ್ನೋದು. ಆಮೇಲೆ ಕಡ್ಡಿ ಕಡ್ಡಿ ಕೂಡ ಒಣಗ್ತಾ ಬರ್ತಾ ಇದ್ದಾವೆ. ಆಗಲೇ ಇನ್ನು ಸ್ವಲ್ಪ ದಿನ ಬಿಟ್ಟರೆ ಗಿಡ ಎಲ್ಲ ಪೂರ್ತಿ ಹೋಗೋ ಚಾನ್ಸು ಇತ್ತು. ಇದು ನಾನು ಎಲ್ಲ ಮಲ್ಲಿಗೆ ಗಿಡ ಎಲ್ಲ ಪ್ರೂನ್ ಮಾಡಿದ್ವಲ್ಲ, ಹೂವು ಬಿಟ್ವಲ್ಲ, ಇದು ಯಾಕೆ ಅಂತ ನೋಡಿದ್ರೆ ನೋಡಿ ಮೊಗ್ಗು ಹೆಂಗಾಗಿದೆ ಅಂತ. ಆ ಗಿಡದಲ್ಲಿ ಇನ್ನೂ ಹಂಗೆ ಒಣಗೋಗ್ಬಿಟ್ಟಿದೆ, ಸ್ಟಾರ್ಟಿಂಗಲ್ಲೇ ಇನ್ನೂ ಮೊಗ್ಗು ಬರ್ತಿದ್ದಂಗೆ ಒಣಗೋಗಿದೆ, ಅದರಿಂದ ಇದರಲ್ಲಿ ಹೂವು ಆಗಿಲ್ಲ. ನಾನು ಇವತ್ತು ನಾಳೆ ಹೂವು ಬರುತ್ತೆ ಅಂತ ಕಾಯ್ತಾನೆ ಇದ್ದೆ, ನಾನು ಪೂರ್ತಿ ಗಮನ ಇಟ್ಟು ನೋಡದೆ ಇರೋದಕ್ಕೆ ಈ ಥರ ಆಯಿತು. ಆಮೇಲೆ ಅದಕ್ಕೆ ಚಿಕ್ಕ ಗಿಡಕ್ಕೆ ಬಂದಿರೋದು ನೋಡಾದಮೇಲೆ ನಾನು ಇವನ್ನೆಲ್ಲ ಗಮನಿಸ್ಕೊಂಡು ಇವತ್ತೆಲ್ಲ ಕ್ಲೀನ್ ಮಾಡ್ಕೊತೀನಿ. ಕ್ಲೀನ್ ಮಾಡ್ಕೊತಾ ಅಂದರೆ ನೋಡಿದ ತಕ್ಷಣ ಕ್ಲೀನ್ ಮಾಡ್ಕೊಂಬಿಟ್ರೇ ಒಳ್ಳೆಯದು, ಇಲ್ಲಾಂದರೆ ಅದು ಬೇಗನೆ ಸ್ಪ್ರೆಡ್ ಆಗ್ಬಿಡ್ತವೆ. ಇವು ಎಲೆಗಳು ಇವು ಚಿಕ್ಕದು ಇರೋದಕ್ಕೆ ಇವು ಬೇಗ ಒಣಗೋದು ಮಾತ್ರ ನಮಗೆ ಕಾಣಿಸ್ತಾ ಐತೆ, ಎಲೆಗಳಿಗೆ ಹುಳ ಬಂದಿರೋದು ಗೊತ್ತಾಗಲ್ಲ. ಮಲ್ಲಿಗೆ ಗಿಡದಲ್ಲಿ ಎಲೆಗಳು ಸ್ವಲ್ಪ ದೊಡ್ಡದಾಗಿರೋದಕ್ಕೆ ನಿಧಾನವಾಗಿ ಒಣಗ್ತಾ ಬರ್ತಾ ಇದ್ದಾವೆ, ನಾನು ಅದನ್ನು ಗಮನಿಸ್ಕೊಂಡಿದ್ದೀನಿ, ಇದನ್ನು ಗಮನಿಸಿಲ್ಲ. ನೋಡಿ ಇವಾಗೆಲ್ಲ ತೆಗಿತಾ ಇದ್ದೀನಿ ನಾನು, ಸ್ವಲ್ಪ ಒಣಗಿರೋ ಕಡ್ಡಿ ಹಿಂದ್ಗಡೆಯಿಂದ ಒಣಗಿರೋದಲ್ಲ ಅದನ್ನು ತೆಗಿತಾ ಇದ್ದೀನಿ. ಸುಮಾರಾಗಿ ಒಂದ್ಸರಿ ಈ ಥರ ಎಲೆಗಳೆಲ್ಲ ಪ್ರೂನ್ ಮಾಡುವಾಗ ಒಂದೊಂದು ಹಸಿದು ಹೋಗುತ್ತೆ, ಏನು ಮಾಡೋಕ್ಕಾಗಲ್ಲ, ಯಾಕೆಂದರೆ ಬುಷ್ಯ ಬೆಳೆದ್ಬಿಟ್ಟಿತ್ತು ಗಿಡ, ಅದರಿಂದ ನಾವು ಅದನ್ನು ಉಳ್ಸೋಕ್ಕೋದ್ರೆ ಇದು ಹೋಗುತ್ತೆ. ನೋಡಿ ಮಲ್ಲಿಗೆ ಗಿಡನೂ ನಾನೆಲ್ಲ ಪೂರ್ತಿ ಎಲೆ ತೆಗೆದುಬಿಟ್ಟಿದ್ದೀನಿ, ಹೊಸ ಚಿಗಿರೊಂದೇ ಬಿಟ್ಬಿಟ್ಟು ಎಲ್ಲ ತೆಗೆದಿದ್ದೀನಿ. ನೋಡಿ ಈ ಥರ ಇದೆ, ನೋಡಿ ಇದು ಇದು ಈ ಥರ ಒಳಗಡೆ ಎಲೆ ಒಳಗಡೆ ಸೇರ್ಕೊಂಡು ಅವು ಪತ್ರ ಹರಿತ ಅಂತ ಹಸ್ರತ್ತ ಇರುತ್ತಲ್ವ ಗಿಡಗಳಲ್ಲಿ, ಆ ಎಲೆಗಳಲ್ಲಿ ಅದನ್ನು ತಿಂದು ಮುಗಿಸ್ತವೆ. ಅದು ಹೋದ್ಮೇಲೆ ಗಿಡ ಇನ್ನು ಸತ್ತಂಗೆ ಲೆಕ್ಕ, ಅದಕ್ಕೆ ಎಲೆಗಳು ಆ ಥರ ಆಗಿ ಬರ್ನ್ ಆಗ್ತಾ ಇರೋದು. ಇವಾಗ ನಾನು ತೆಗಿತಾ ಇದ್ದೀನಿ, ತೆಗೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಒಂಚೂರು ಮಣ್ಣೆಲ್ಲ ಲೂಸ್ ಮಾಡ್ತೀನಿ. ಮಣ್ಣು ಫಸ್ಟು ಲೂಸ್ ಮಾಡಬಾರ್ದು, ನಾನು ಹೇಳ್ದಂಗೆ ಈ ಥರ ಇರೋದು. ನೋಡಿ ಈ ಥರ ನಾನು ಒಂದ್ಸರಿ ನಿಂಬೆ ಗಿಡದಲ್ಲೂ ಈ ಥರ ಆಗಿದ್ದು ತೋರಿಸಿದ್ದೆ, ಅದರಲ್ಲಿ ಒಂದು ನಾಲ್ಕು ಗಿಡ ಆಗತ್ತಲೇ ನೋಡಿದ್ದೆ. ಇದರಲ್ಲಿ ನನಗೆ ಈ ಕಡೆ ಗಮನವೇ ಬಂದಿಲ್ಲ, ಅದಕ್ಕೆ ಜಾಜಿ ಗಿಡಕ್ಕೆಲ್ಲ ಸ್ಪ್ರೆಡ್ ಆಗಿಬಿಟ್ಟಿದೆ. ಇದು ನಿಮಗೆ ಗೊತ್ತಾಗುತ್ತೆ ಒಂದೊಂದು ಗೆರೆ ಥರ ಹುಳ ಇರೋದು, ಅಥವಾ ನಾನು ಮೊನ್ನೆ ತೋರಿಸಿದ್ದು ಅವು ಏನಾದ್ರು
ಸ್ಪ್ರೆಡ್ ಆಗಿದಾವೋ, ಯಾವ ಥರ ಹುಳ ಅಂತಲೇ ಗೊತ್ತಾಗಲ್ಲ ನಮಗೆ. ನಮಗೆ ಗೊತ್ತಿಲ್ಲದ ಎಷ್ಟೋ ಕಾಯಿಲೆಗಳು ಬರುತ್ತೆ ಗಿಡಗೆ, ಗಮನಿಸ್ಕೋಬೇಕು. ನಾನಿವಾಗ ಮಲ್ಲಿಗೆ ಗಿಡ, ಜಾಜಿ ಗಿಡ, ಆಮೇಲೆ ಪಕ್ಕದಲ್ಲಿ ಒಂದು ಎರಡು ಮೂರು ಚಿಕ್ಕ ಗಿಡಗಳಿಗೂ ಅಂಟ್ಕೊಂಡಿದ್ದೆ. ಇನ್ನೊಂದು ಬಿಳಿ ಜಾಜಿ ಗಿಡ ತಂದಿದ್ದು, ಅದಕ್ಕೆ ಇನ್ನೂ ಸ್ಪ್ರೆಡ್ ಆಗಿಲ್ಲ, ನೋಡಿದೆ ನಾನು. ಆಮೇಲೆ ಇಸಡಿ ದುಂಡು ಮಲ್ಲಿಗೆ, ವಿರಜಾಜಿ, ಅವಕ್ಕೂ ಸ್ಪ್ರೆಡ್ ಆಗಿಲ್ಲ. ಅದರ ಎಲೆಗಳೆಲ್ಲ ಚೆನ್ನಾಗೇ ಇದ್ದಾವೆ. ಇದೊಂದೇ ಲೈಟಾಗಿಬಿಟ್ಟಿತ್ತು, ಎಲ್ಲ ಈ ಥರ ಆಗಿತ್ತು. ನಾನೆಲ್ಲೋ ಕಬ್ಬಿಣಾಂಶ ಕಮ್ಮಿ ಇದೆ ಅಂತೇಳ್ಬಿಟ್ಟು ಕಬ್ಬಿಣದ ಕೋಲು ಉಣಿದ್ದೀನಿ, ಏನು ಮಾಡಿದ್ರೂ ಸರಿ ಹೋಗಲಿಲ್ಲ. ಇವತ್ತು ಗೊತ್ತಾಯ್ತು ನನಗೆ, ಅದಕ್ಕೆ ತೆಗೆದಿದ್ದೀನಿ. ತೆಗೆದ್ಮೇಲೆ ತೋರಿಸ್ತೀನಿ ನೋಡಿ, ಪೂರ್ತಿ ನಾನು ಎಲೆಗಳೆಲ್ಲ ತೆಗೆದು ಸ್ವಲ್ಪ ಕಟ್ಟಿದ್ದೀನಿ. ಕಟ್ಟಿರೋದನ್ನು ಬಿಚ್ಚಕ್ಕೆ ಹೋಗಿಲ್ಲ, ಎಲೆಗಳೆಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ಒದರಿ ಒದರಿ ಅಲ್ಲಿ ಸಂದಿಲಿರೋದು ತೆಗೆದು ಆಮೇಲೆ ಮಣ್ಣು ಲೂಸ್ ಮಾಡಿದ್ದೀನಿ. ಮಣ್ಣಿನ ಮೇಲೆ ಇರೋ ಕೂಡ ಎಲೆ ಬಿದ್ದಿರೋ ಕೂಡ ತೆಗೆದ್ಬಿಟ್ಟು ಕೆಳಗಾಕಿ ಗುಡಿಸಿ ಎತ್ತಾಕಿದ್ದೀನಿ ನಾನು. ಈ ಥರ ನೀವು ಏನಾದ್ರು ಜಾಜಿ ಗಿಡದಲ್ಲಿ ಮೊನ್ನೆ ನಾನು ಹಾಕಿದಾಗ ಇನ್ನೂ ಒಂದೆರಡು ಇಬ್ಬರು ಇಬ್ಬರು ಮೂವರು ನಮ್ಮನೇಲೂ ಅದೇ ಥರ, ನಮ್ಮನೇಲೂ ಅದೇ ಥರ ಅಂತೇಳಿದರು. ನೋಡಿ ಆ ಥರ ಆಗಿರೋದು ನೋಡಿ ಗಮನ ಇಟ್ಟು ತೆಗೆದುಬಿಡಿ ನೀವು. ಆ ಥರ ಎಲ್ಲೆಲ್ಲ ತೆಗೆದು ಮತ್ತೆ ಒಂದು ಎರಡು ಮೂರು ದಿನ ಗಮನಿಸ್ಕೊತಾ ಇರಬೇಕು. ಎಲ್ಲರೂ ಒಂದು ನಮ್ಮ ಕಣ್ಣು ತಪ್ಪಿ ಇದ್ರೂ ಹೋಗ್ತಾ ಇರುತ್ತೆ. ಆವಾಗ ನಾ ಪೂರ್ತಿ ಹೋಗೋವರೆಗೂ ಬಿಡಬಾರ್ದು. ಎಲೆಗಳು ಬುಷಿಯಾಗಿರೋ ಗಿಡ ಡಲ್ಲಾಗಿ ನೋಡೋಕೆ ಅಸಹ್ಯವಾಗಿರುತ್ತೆ ಅಂತ ಬಿಟ್ಕೊಂಬಿಟ್ರೆ ನಾವು ಎಲ್ಲ ಗಿಡಕ್ಕೂ ಸ್ಪ್ರೆಡ್ ಆಗುತ್ತೆ. ನೋಡಿ ಇವಾಗ ನಾನು ಈ ಗಿಡ ಪೂರ್ತಿ ಎಲೆಗಳು ಒಂದೂ ಇಲ್ಲದಂಗೆ, ಹೊಸ ಚಿಗುರು ಯಾವುದು ಇದೆಯೋ ಅದನ್ನು ಮಾತ್ರ ಬಿಟ್ಟು ತೆಗೆದಿದ್ದೀನಿ. ನೆಕ್ಸ್ಟು ಅದು ಗಿಡ ಚಿಗಿರ್ಬಿಟ್ಟು ಮೊಗ್ಗಾದ ತೋರಿಸ್ತೀನಿ. ಯಾಕೆಂದರೆ ಒಂದೇ ಒಂದು ಹೂವು ಸಿಕ್ಕಿರೋದು ನನಗೆ ಅದರಲ್ಲಿ, ಮಲ್ಲಿಗೆ ಹೂವು. ಆವಾಗ ಪ್ರೂನ್ ಮಾಡಿದಾಗಲೇ ಹೋದ ವರ್ಷ ತುಂಬ ಚೆನ್ನಾಗೇ ಬಿಟ್ಟಿತ್ತು ಆ ಗಿಡ, ಈ ಸರಿನೇ ತಕ್ಷಣ ಸ್ಪ್ರೆಡ್ ಆಗಿದೆ. ನಾವು ನೋಡ್ಕೊಳ್ಳದೆ ಇರೋದಕ್ಕೆ ಅದರಲ್ಲಿ ಹೂವೇ ಇಲ್ಲ. ನಮ್ಮ ದುಂಡಿ ಮಲ್ಲಿಗೆ ಹೂವು ಎರಡನೇ ಸರಿ ಬಿಡ್ತು, ಇದರಲ್ಲಿ ಒಂದು ಸರಿನೂ ಹೂವು ಇಲ್ಲ. ಫಸ್ಟೇ ನೋಡ್ಕೊಂಡಿದ್ರೆ ಇಷ್ಟೊತ್ತಿಗೆ ಗಿಡನೂ ಚೆನ್ನಾಗಿರೋದು. ಒಂದೊಂದು ಸರಿ ನಾವು ಎಷ್ಟೇ ಗಮನ ಇಟ್ಟರು ಒಂದೊಂದು ನಮ್ಮ ಕಣ್ಣು ತಪ್ಪಿ ಈ ಥರ ಕಾಯಿಲೆಗಳು ಆಗೋಗುತ್ತೆ. ನೋಡಿ ಇದು ಶಾರದಾ ಕಾರ್ನರ್ ಅವರು ಕೊಟ್ಟಿದ್ದ ಗಿಡ, ಮಲ್ಲಿಗೆ ಗಿಡ ಇದು. ಇದು ಥರ ಆಗಿದೆ. ಅದಕ್ಕೆ ಇದರಲ್ಲೂ ಯಾವ್ಯಾವ ಥರ ಎಲೆಗಳಿದ್ದಾವೋ ಅದನ್ನೆಲ್ಲ ತೆಗಿತಾ ಇದ್ದೀನಿ. ತೆಗೆದ್ಬಿಟ್ಟು ಅಲ್ಲಿರೋದೆಲ್ಲ ಕ್ಲೀನ್ ಮಾಡಿ ಒಂದಿನ ಸ್ವಲ್ಪ ಇದು ಯಾವುದಾದ್ರು ಲಿಕ್ವಿಡ್ ಹೊಡೆದ್ರೆ ಗಿಡ ಮೇಲೆ, ನೀಮ್ ಆಯಿಲು ಅಥವಾ ಮಜ್ಜಿಗೆನೋ ಏನೋ ಒಂದು ನಮಗೆ ಏನು ನಾವು ಮಾಡಿಟ್ಟಿದ್ವಲ್ಲ ಬಯೋ ಎಂಜಿಮು, ಅವು ಯಾವಾದ್ರು ಹೊಡೆದ್ರೆ ಸ್ವಲ್ಪ ಸರಿ ಹೋಗುತ್ತೆ ಮತ್ತು ಚೇತರಿಸ್ಕೊಳುತ್ತೆ. ಸ್ವಲ್ಪ ಮಳೆ ನಿಂತಾಗ ಒಂಚೂರು ಲಿಕ್ವಿಡ್ ಕೂಡ ಕೊಡಬೇಕು. ಯಾವಾಗ ಒಂದಿನ ಮಳೆ ಬಂದಿಲ್ಲ ಅಂದ್ರೂ ಬೆಳಗ್ಗೆ ಹೊತ್ತು ಲಿಕ್ವಿಡ್ ಕೊಟ್ಬಿಟ್ರೆ ಸಾಯಂಕಾಲದೊಳಗೆ ಮಳೆ ಬರುತ್ತಲ್ವಾ, ಅಷ್ಟೊತ್ತಿಗೆ ಬೆಳಗ್ಗೆ ಕೊಟ್ಟಿದ್ದು ಅವಕ್ಕೆ ಬೇರುಗಳಿಗೆ ತಲುಪಿಟ್ಟಿರುತ್ತೆ. ಅದಕ್ಕೆ ಕೊಡೋಣ ಅಂದ್ಕೊಂಡಿದ್ದೀನಿ. ಅದನ್ನು ಯಾವಾಗನ ಕೊಟ್ಟರೆ ಅದನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ನೋಡಿ ಇದು ಬಿಳಿದು ನಾನು ಹೇಳಿದ್ನಲ್ಲ, ಬಿಳಿ ಜಾಜಿ ಹೂವಿಂದು ಅಂತ. ಈ ಥರ ಇಲ್ಲಿನೂ ಅಷ್ಟೆ, ಹೂವಾಗೋಗಿರೋವು ಮೇಲ್ಗಡೆ ತೊಟ್ಟಿರುತ್ತಲ್ಲ ಅವ್ರನ್ನೆಲ್ಲ ತೆಗೆದುಬಿಟ್ರೆ ಚೆನ್ನಾಗಿರುತ್ತೆ. ನೋಡಿ ಆ ಗಿಡ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೆಲ್ದಿಯಾಗಿದೆ ಅಂತ. ಇದು ಮಲ್ಲಿಗೆ ಗಿಡಕ್ಕೂ ಹಬ್ಬಿದೆ, ಈ ಕಡೆ ಇದ್ರ ಸೈಡಲ್ಲೇ ಇತ್ತಲ್ವ, ಅದು ಮಲ್ಲಿಗೆ ಗಿಡಕ್ಕೂ ಹಬ್ಬಿದೆ. ನೋಡಿ ಈ ಥರ ಮಲ್ಲಿಗೆ ಗಿಡದಲ್ಲೂ ಈ ಥರ ಇರುತ್ತಲ್ಲ, ಆವಾಗ ಅದಕ್ಕೂ ಸ್ಪ್ರೆಡ್ ಆಗಿದೆ ಅಂತಲೇ ಅರ್ಥ. ಸಣ್ಣ ಮಲ್ಲಿಗೆ ಅಂತ ಹೇಳಿದ್ನಲ್ಲ, ಓ ಸರಿ ಚೆನ್ನಾಗೇ ಬಿಟ್ಟಿತ್ತು. ಅದು ಫಸ್ಟ್ ಹಿಂದ್ಗಡೆ ಎಲೆಯಿಂದನೇ ಸ್ಟಾರ್ಟ್ ಆಗುತ್ತೆ, ಮುಂದ್ಗಡೆ ಫಸ್ಟ್ ಬರೋಲ್ಲ, ಹಿಂದ್ಗಡೆ ಫಸ್ಟ್ ಸ್ಟಾರ್ಟಿಂಗಿಂದನೇ ಬರುತ್ತೆ. ಅವಾಗ ನಾವು ಗಮನಿಸಿರಲ್ಲ, ಇದು ಗಮನಿಸೋಷ್ಟೊತ್ತಿಗೆ ಅದೆಲ್ಲ ಸ್ಪ್ರೆಡ್ ಆಗಿರುತ್ತೆ. ಈ ಕಾಯಿಲೆ ಹಿಂದ್ಗಡೆಯಿಂದ ಬರುತ್ತೆ, ಮುಂದ್ಗಡೆ ಎಲೆಯಲ್ಲಿ ಕಾಣಿಸೋದೇ ಇಲ್ಲ. ನೋಡ್ಕೊಳ್ಳಿ ನೀವು, ನಿಮ್ಮ ಗಿಡದಲ್ಲೇ ಆ ಥರ ಇದ್ದರೆ ಎಲೆ ಎಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಇದು ಮಾಡಿ ಏನಾದ್ರು ಲಿಕ್ವಿಡ್ಗಳು ಹೊಡೀರಿ, ಮತ್ತು ಹೊಸ ಚಿಗುರು ಜೊತೆಗೆ ಮೊಗ್ಗು ಬಿಟ್ಟು ಹೂವು ಬಿಡುತ್ತೆ. ನಾನು ನೆಕ್ಸ್ಟು ಅದು ಹೇಳಿದ್ನಲ್ಲ ಡಬಲ್ ಪೆಟಲ್ ಮಲ್ಲಿಗೆ ಹೂವಿಂದು, ಅದೆಲ್ಲ ಪೂರ್ತಿ ತೆಗೆದೀನಿ, ಅದರಲ್ಲೇ ಹೂವು ಬಂದಿಲ್ಲ. ಅದೇನಾದ್ರು ಹೂವು ಬಂದರೆ ಇದೆಲ್ಲ ಆದಮೇಲೂ ಗಿಡ ಚೇತರಿಸ್ಕೊಂಡು ಹೂವು ಬಂದರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಇದು ಒಂಥರ ಕಾಯಿಲೆ, ಎಷ್ಟೋ ಥರ ಕಾಯಿಲೆ ಗಿಡಗಳಿಗೆ ಬರ್ತಾ ಇರ್ತಾವೆ, ದಿನ ಗಮನಿಸ್ಕೋಬೇಕು. ಇಲ್ಲ ಅಂದರೆ ನಾವು ನೋಡ್ತಿದ್ದಂಗೆ ಸ್ಪ್ರೆಡ್ ಆಗ್ಬಿಡ್ತಾವೆ. ನೋಡೋಕೆ ಕುಂತ್ರೆ ಇವು ಜಾಸ್ತಿನೇ, ಅದು ಓಡಾಡೋದು ಕಾಣಿಸಲ್ಲ ನಮ್ಮ ಕಣ್ಣಿಗೆ, ಏನು ಕಾಣಲ್ಲ. ಅದು ಹೆಂಗೂ ಒಳಗಡೆ ಸೇರ್ಕೊಂಡು ಸ್ಪ್ರೆಡ್ ಆಗ್ತವೆ ಅನ್ನೋದೇ ಆಶ್ಚರ್ಯ ಆಗುತ್ತೆ ನಮಗೆ. ಇದು ಮಲ್ಲಿಗೆ ಗಿಡದಲ್ಲೂ ಒಂದು ಎರಡು ಮೂರು ಸರಿ ತೋರಿಸಿದ್ದೆ ನಾನು, ಒಣಗದಂಗಾದಾಗ ಕಟ್ ಮಾಡ್ತೆ. ಆದರೆ ಅದವಾಗ ನನಗೆ ಎಲ್ಲೋ ಗಿಡ ಒಣಗಿದೆ, ಯಾರೋ ಎಳಿದಾರೋ ಮಾಡಿದಾರೋ ಅಂತ ಅಷ್ಟೇ ಅನ್ಕೊಂತಿದ್ದೆ. ಇವಾಗ ನೋಡಿದ್ರೆ ಈ ಥರ ಅಂತ ಗೊತ್ತಾಯಿತು. ನಮಸ್ತೆ, ಇನ್ನೊಂದು ವಿಡಿಯೋದ ಸಿಗ್ತೀನಿ.